ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಮಂಗಳವಾರ ಈಗ ಗಂಟೆ ಬಂದು 4 ಆಯಿತು, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿದೆ, ನಾನು ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಒಂದು ಸರಿಯಾಗಿ ಅಡುಗೆ ವೀಡಿಯೋನು ಹಾಕೋಕ್ಕಾಗ್ತಾಯಿಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಮನೆ ಶಿಫ್ಟ್ ಮಾಡೋ ಬ್ಯುಸಿಯಲ್ಲಿದ್ದೀನಿ. ಹಾಗಾಗ್ಬಿಟ್ಟು ಸ್ವಲ್ಪ ಪಾತ್ರೆಗಳು ತೊಳೆಯೋದು, ಕ್ಲೀನಿಂಗ್ಸ್ ಅದೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ನಾನು ಯಾವುದನ್ನೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಕ್ಲೀನ್ ಮಾಡೋದು, ಪ್ಯಾಕ್ ಮಾಡೋದೆಲ್ಲ ನಾನು ನಿಮ್ಮ ಜೊತೆ ತೋರಿಸ್ಬೇಕು ಅಂತಲೇ ಅಂದ್ಕೊಂಡೆ ವೀಡಿಯೋದಲ್ಲಿ. ಸ್ವಲ್ಪ ಕಿರಿಕಿರಿ ಇರಿಸುಮುರುಸು ಆಗಿದ್ದರಿಂದ ನನಗೆ ಏನು ಮಾಡೋ ಮೂಡ್ ಇರಲಿಲ್ಲ. ಮೊನ್ನೆ ಅಕ್ಕನ ಮನೆಗೆ ಹೋದೆ, ಅಲ್ಲೊಂದು 2 ಡೇಸ್ ಸ್ಪೆಂಡ್ ಮಾಡಿದೆ. ಅಕ್ಕನ ಮಗನ ಬರ್ಡೇ ವೀಡಿಯೋ ನೆನ್ನೆ ನೈಟ್ ಹಾಕಿದ್ದೀನಿ. ಸೊ ನೋಡ್ಬೋದು, ಅದನ್ನು ಸಹ ನಾನು ಎಡಿಟ್ ಮಾಡಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನನಗೆ ಟೆನ್ಷನ್ಸು, ತಲೆ ಬಿಸಿದ್ರೆ ನನಗೆ ಕೆಲಸಗಳಾಗಲ್ಲ, ಹಾಗಾಗಿ ಏನು ಬೇಡ ಅನ್ನಿಸ್ಬಿಟ್ರೆ ನಾನು ಮಾಡೋಕ್ಕೆ ಹೋಗಲ್ಲ, ಆಗಾಗ್ಬಿಡುತ್ತೆ ನನಗೆ. ಸೊ ಈಗ ನಾನು ಮನೆ ನೋಡಿದ್ದೀವಿ, ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಹೊಸ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ. ನಾವು ಮುಂಚೆ ಇದ್ದಿದ್ದು ಓನರೇ 10 ಇಯರ್ಸ್ ಅದೇ ಮನೆಯಲ್ಲಿದ್ವಿ, 9 ಇಯರ್ಸ್ ಇದ್ವಿ ಅದೇ ಮನೆಯಲ್ಲಿ. ಅವರು ಅದೇ ಬಿಲ್ಡಿಂಗಲ್ಲಿ ಮನೆ ಖಾಲಿ ಇದೆ, ಅವ್ರ ಹತ್ರನೇ ಕೇಳಿದ್ವಿ, ಅವರು ಬನ್ನಿ ಅಂದರು. ಹಾಗಾಗ್ಬಿಟ್ಟು ಅದೇ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮುಂಚೆ ಹಳೆ ಮನೆಯಲ್ಲಿದ್ದು ಇದು ಹೊಸ ಬಿಲ್ಡಿಂಗು, ಹೊಸ ಮನೆಯಲ್ಲಿ ಶಿಫ್ಟ್ ಆಗ್ತಾ ಇದ್ದೀವಿ. ಕೇಳಿದ್ವಿ, ನಾಳೆ ಹೋಗಿ, ನಿನ್ನೆ ಹೋಗಿ ಕೇಳ್ಕೊಂಬಂದೆ, ಟೈಮಿಂಗ್ಸ್ ಕೇಳ್ಕೊಂಬಂದೆ. ಅವರು ನಾಳೆ ಮಾರ್ನಿಂಗ್ ಚೆನ್ನಾಗಿದೆ, ಮಾರ್ನಿಂಗು 9:30 ಮೇಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು 9:00 ಅಷ್ಟೊತ್ತಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ಹೋಗಿ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬರ್ಬೇಕು. ಸಾಧ್ಯ ಆದರೆ ಆ ವಿಡಿಯೋ ಸಹ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕು, ಅದನ್ನೆಲ್ಲ ತೊಗೊಬರಕ್ಕೆ ಹೋಗಬೇಕು. ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಬಜಾರ್ ಇದೆ, ಎಲ್ಲ ಐಟಮ್ಸು ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಮ್ಯಾಟ್ಗಳು ಒಂದೆರಡು ಹೊಸ ಮ್ಯಾಟ್ ತೊಗೋಬೇಕು, ಹಾಗೆ ಒಂದು ಹೊಸ ಬಕೆಟ್ ತೊಗೋಬೇಕು. ಇನ್ನು ನೋಡೋಣ, ಆ ದೇವ್ರ ಫೋಟೋ, ಮೇನಾಗಿ ಲಕ್ಷ್ಮೀ ಫೋಟೋ ಒಂದು. ಮುಂಚೆ ಗಣೇಶ, ಲಕ್ಷ್ಮೀ, ಸರಸ್ವತಿ 3 ಫೋಟೋನು ನಮ್ಮನೆಯಲ್ಲಿತ್ತು. ಸೊ ಈ ಮನೆಗೆ ಬಂದಾಗ ಅದು ಸ್ವಲ್ಪ ತುಂಬ ವರ್ಷ, ಅಂದರೆ ನಾವು ಮ್ಯಾರೇಜ್ ಆದಾಗ ತೊಗೊಂಡಿದ್ದ ಫೋಟೋ ಅದು. ಸ್ವಲ್ಪ ನೀರೆಲ್ಲ ಹೋಗಿ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ನಾನು ನದಿಯಲ್ಲಿ ತೊಗೊಂಡೋಗ್ಬಿಟ್ಬಿಟ್ಟೆ. ಸೊ ಅದಾದಮೇಲೆ ಇದೊಂದೇ ಲಕ್ಷ್ಮೀ ಫೋಟೋ ಇಟ್ಟಿದ್ದೆ. ಅದಾದಮೇಲೆ ನನ್ನ ಹತ್ರ ಧರ್ಮಸ್ಥಳ ಫೋಟೋ ಇತ್ತು, ಧರ್ಮಸ್ಥಳ ಫೋಟೋನು ಸಹ ಹೋಗಿ ನದಿಯಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಧರ್ಮಸ್ಥಳ ಹೋದಾಗಲೇ ಇದು ಮಾಡಿದ್ದು ನನಗೆ ಕೆಲಸನ. ಅದಾದಮೇಲೆ ನನಗೆ ಸ್ವಲ್ಪ ಅಷ್ಟೊಂದು ಒಳ್ಳೇದಾಯಿತು ಅಂತ ಅನ್ನಿಸ್ತಾ ಇಲ್ಲ, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಅದು ಇದು, ತಲೆನೋವು ಜಾಸ್ತಿ ಆಯಿತು ಅನ್ನಿಸ್ತು. ಸೊ ಅದಕ್ಕೆ ಒಂದು ಲಕ್ಷ್ಮೀ, ಸರಸ್ವತಿ, ಗಣೇಶ 3 ಜನ ಇರೋ ಫೋಟೋ ತೊಗೊಂಡ್ರೆ ಒಳ್ಳೆಯದು ಮನೆಗೆ ಹೋಗ್ಬೇಕಾದ್ರೆ ಅಂತ ಕೇಳಿತ್ತವ ಆ ಥರ ಹೇಳಿದ್ರು. ಅಂದರೆ ಜ್ಯೋತಿಷ ಹೇಳ್ತಾರಲ್ಲ, ಅವರು ಪೂಜೆ ಮಾಡೋರು ಹೇಳಿದ್ರು ನನಗೆ. ಸೊ ಹಾಗಾಗಿ ಇವತ್ತೊಂದು ಫೋಟೋನು ಸಹ ತರೋಣ, ಚೆನ್ನಾಗಿರೋದು ನೋಡ್ಬಿಟ್ಟು ಒಂದು ಪುಟಾಣಿ ಫೋಟೋ ತರೋಣ. ಗಣೇಶ, ಲಕ್ಷ್ಮೀ, ಸರಸ್ವತಿ 3 ಇರೋದನ್ನು ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈಗ ನೋಡ್ಲಿಕ್ಕೆ ಹೋಗಬೇಕು. ಮಗಳು ಸಹ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ, ನಿಧಿನ ತುಂಬ ಮಿಸ್ ಮಾಡ್ಕೊಂತಾಳೆ ಅವಳು. ಸೊ ಹಾಗಾಗಿ ನೋಡೋಣ, ಈಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಿಧಿ ಬಂದಿದ್ದು, ನನ್ನ ಮಗಳು ಒಬ್ಬಳೆ ಇಲ್ಲಿ, ಫ್ರೆಂಡ್ ನಿಧಿ ಇದ್ಲು, ಅವಳು ಸಹ ಈಗ ಮಿಸ್ ಆಗ್ತಾಳೆ, ಅವರಿಬ್ಬರಿಗೂ ಸಹ ಬೇಜಾರಾಗಿದೆ. ಓಕೆ, ಏನು ಮಾಡೋದು, ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಮ್ಮ ಮನೆ ನೋಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಬೇರೆ ಯಾವ ರೀತಿ ಪ್ರಾಬ್ಲಮ್ಸು ಇಲ್ಲ, ಒಳ್ಳೊಳ್ಳೆಯವರೇ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಮಕ್ಕಳಿಗೂ ಸಹ ಒಳ್ಳೆ ವಾತಾವರಣ ಎಲ್ಲ ಚೆನ್ನಾಗಿದೆ. ಬಟ್ ನಮಗೆ ಮನೆ ಹಾಕೋ ಅಷ್ಟೊಂದು ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮ್ಮ ಜೊತೆ ಹೇಳಿದೆ. ಸೀರಿಯಸ್ ತೊಗೊಂಡ್ಬಿಟ್ಟು ಮನೇನ ಹುಡ್ಕೊಂಡ್ವಿ. ಓಕೆ, ಅದೇ ಮನೆ ಅದೇ ಬಿಲ್ಡಿಂಗಲ್ಲಿ ಸಿಕ್ತು, ಏನು ಮಾಡೋಕ್ಕಾಗಲ್ಲ, ಅದೇ ಮನೆ ಅಂತ ಏನು ನಮಗೇನು ಬೇಜಾರಿಲ್ಲ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ವರ್ಷ ಅಲ್ಲೇ ಇದ್ವಿ. ನಾನು ತುಂಬ ಸತಿ ಅಂದ್ಕೊಂಡೆ ಯಾಕೆ ಇಲ್ಲಿಂದ ಖಾಲಿ ಮಾಡಿಕೊಂಡು ಹೋದ್ಲು ಅನ್ನಿಸ್ತಾ ಇತ್ತು. ಸೊ ಈಗ ನಾನು ನನ್ನ ಮಗಳನ್ನ ವ್ಯಾನಿಗೆ ಹಾಕ್ಬೇಕಾಗುತ್ತೆ, ಯಾಕೆಂದರೆ ಅಲ್ಲಿಂದ ನಡ್ಕೊ ಬರೋ ಸ್ವಲ್ಪ ದೂರ ಆಗುತ್ತೆ. ಇಲ್ಲಾದರೆ ನಾನು ವಾಕಬಲ್ ಡಿಸ್ಟೆನ್ಸ್ ಅಂತಲೇ ನಾನು ಯೋಚನೆ ಮಾಡಿ ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಅಂತ ಈ ಮನೆ ಮಾಡ್ಕೊಂಡ್ವಿ. ಓಕೆ, ಇವಾಗ ನಾನು ಅದೇ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿ ಅಡ್ವಾನ್ಸು ಸಹ ಮಾಡಿ ಬಂದಿದ್ದೀನಿ. ಜಸ್ಟ್ ನಾಳೆ ಹೋಗ್ಬಿಟ್ಟು ಹಾಲು ಕುಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಶಿಫ್ಟ್ ಮಾಡೋದಷ್ಟೇ. ಇವತ್ತು ಈವ್ನಿಂಗ್ ಹೋಗ್ಬಿಟ್ಟು ಈಗೆಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಮಾರ್ನಿಂಗ್ ಹೋಗ್ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೋತೀವಿ, ಅದಾದಮೇಲೆ ಶಿಫ್ಟ್ ಮಾಡಬೇಕು. ಸೊ ತುಂಬ ಪಾತ್ರೆಗಳೆಲ್ಲ ವಾಶ್ ಮಾಡಿ, ಬಟ್ಟೆಗಳನ್ನೆಲ್ಲ ಕಟ್ಟಿಟ್ಟು, ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೂ ತುಂಬ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ನೀರು ಸ್ವಲ್ಪ ನಿಂತೋಯ್ತು, ಹಾಗಾಗಿ ಇವತ್ತು ಕೆಲಸಗಳೆಲ್ಲ ಹಾಗೆ ಉಳಿದಿದೆ. ಈಗ ಹೋಗ್ಬಿಟ್ಟು ಬೇರೆ ಕೆಲಸಗಳನ್ನು ಸ್ವಲ್ಪ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ಅಲ್ಲಿ ಮನೆ ಹೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಡಿಯೋನು ಸಹ.
ಶಾಪಿಂಗ್ ಹೋಗಿ ಬರ್ತೀನಿ, ಅದಾದ್ಮೇಲೆ ನಾನು ನಿಮ್ ಜೊತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಪ್ಲೀಸ್ ರೆಡ್ ಕಲರ್ ಅಲ್ಲಿ ಕೆಳಗಡೆ ಇರೋದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ಸ್ನ ಏನಾದರೂ ಚೇಂಜಸ್ ಬೇಕು, ಇನ್ನು ಬೇರೆ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಹೊಸ ಮನೆಗೆ ಹೋದಾಗ ಹೊಸ ರೀತಿಯಾಗಿ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ಹೊಸದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಖಂಡಿತವಾಗ್ಲೂ ಹಾಕ್ತೀನಿ. ಸೊ ಹೊಸ ರೀತಿ ಲೈಫ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಓಕೆ, ನೋಡಿದ್ರಲ್ಲ ಮನೆ ಪ್ಯಾಕಿಂಗ್ ಆಗಿರೋದನ್ನು ಸಹ ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟೆಲ್ಲ ಪ್ಯಾಕ್ ಮಾಡಿ ಚೀಲಗಳಿಗೆಲ್ಲ ಹಾಕಿ ಕೆಲವನ್ನೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಮೆಸ್ಸಿ ಮೆಸ್ಸಿ ಆಗಿದೆ ಮನೆಯೆಲ್ಲ. ಪಾತ್ರೆಗಳನ್ನು ಒಂದು 4 ಚೀಲಕ್ಕೆ ಹಾಕಿ ಇಟ್ಟಿದ್ದೀನಿ. ಸೊ ಬಟ್ಟೆಗಳನ್ನು ಸಹ ಕಟ್ಟಿಟ್ಟಿದ್ದೀನಿ. ಕಿಚನ್ನಲ್ಲಿ ಆಲ್ಮೋಸ್ಟ್ ಮೇಲಿರೋದೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ಇನ್ನ ನಾನು ಫ್ರಿಡ್ಜ್ ಕ್ಲೀನ್ ಮಾಡಬೇಕು, ವಾಷಿಂಗ್ ಮಿಷಿನ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಅದನ್ನೆಲ್ಲ ಕ್ಲೀನ್ ಮಾಡಿನೇ ತೊಗೊಂಡೋಗ್ತೀನಿ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೋಬೇಕು, ಅಕ್ವೇರಿಯಂ ಕ್ಲೀನ್ ಮಾಡಬೇಕು. ಸೊ ಕೆಲಸ ಬೇಜನಿದೆ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಲೆಲ್ಲ ಉಗಿಸಿ ಆದಮೇಲೆ ಆಮೇಲೆ ಶಿಫ್ಟ್ ಮಾಡ್ತೀವಿ. ಸೊ ನೋಡೋಣ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡೋಣ. ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬಂದು ಟೈರ್ಡ್ ಆಗಿರ್ತಾರೆ ಮೊದಲೇ, ಅದಾದಮೇಲೆ ಅವರು ಯಾವ ರೀತಿ ಫ್ರೀ ಆಗ್ತಾರೆ ಆವಾಗ ನಾನು ಮನೆ ಶಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲದನ್ನು ಪ್ಯಾಕ್ ಮಾಡಿ ಅಂತೂ ಇಟ್ಬಿಡ್ತೀನಿ. ನೋಡೋಣ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಖಂಡಿತವಾಗ್ಲೂ ಶಿಫ್ಟ್ ಮಾಡ್ತೀವಿ. ಸೊ ಫ್ರೆಂಡ್, ನನಗೆ ಈ ಮನೆಯನ್ನು ಸಹ ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ 3 ಇಯರ್ಸ್ ಹತ್ತತ್ರ 3 ಇಯರ್ಸ್ ಈ ಮನೆಯಲ್ಲಿ ನಾವು ವಾಸ ಮಾಡಿದ್ವಿ, ಹಾಗೆ ಎಲ್ಲದಕ್ಕೂ ನಿಯರಾಗಿ ಹತ್ರವಾಗಿತ್ತು. ಇವಾಗ ನನ್ನ ಮಗಳನ್ನು ನಾನು ಅಲ್ಲಿ ವ್ಯಾನ್ಗೆ ಹಾಕಬೇಕಾಗುತ್ತೆ, ವ್ಯಾನಿಂದನೇ ಕಳಿಸ್ಬೇಕಾಗುತ್ತೆ ಸ್ಕೂಲು, ಯಾಕಂದರೆ ಅದು ಸ್ವಲ್ಪ ದೂರ ಆಗುತ್ತೆ ಸ್ಕೂಲಿಂದ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕಾಗುತ್ತೆ. ಮನೆ ಅಂತೂ ಹೊಸ ಮನೆ, ಚೆನ್ನಾಗಿರೋ ಮನೆ ಸಿಕ್ಕಿದೆ. ನಾವು ತುಂಬ ವರ್ಷ ಅಲ್ಲೇ ಇದ್ದಿದ್ದರಿಂದ ನನಗೆ ಪ್ರತಿಯೊಬ್ಬರು ಸಹ ಪರಿಚಯ ಇದ್ದಾರೆ ಅಲ್ಲಿ. ಸೊ ಫ್ರೆಂಡ್ಸ್, ಈಗ ಮನೆ ಪಕ್ಕದಲ್ಲೇ ಇರೋ ಬಜಾರಿಗೆ ಬಂದಿದ್ದೀನಿ. ಸೊ ಬೇಕಾಗಿರೋ ಕೆಲವೊಂದು ಥಿಂಗ್ಸ್ನೆಲ್ಲ ತೊಗೋಬೇಕು, ಹಾಗಾಗಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದು, ಮೆಟ್ರೋ ಬಜಾರ್ ಅಂತ, ಚೆನ್ನಾಗಿದೆ ಇಲ್ಲಿ, ನನಗೆ ಇಷ್ಟ ಆಯಿತು. ಸೊ ಬೇಕಾಗಿರೋ ಬಕೆಟ್ಗಳು, ಹಾಗೆ ಮ್ಯಾಟ್ಗಳು, ಆಮೇಲೆ ಬಾತ್ರೂಮ್ ಬ್ರಷ್, ಹಾಗೆ ಡಸ್ಟ್ಬಿನ್, ಇದೆಲ್ಲ ತೊಗೊಂಡೆ ನಾನು. ಕಿಚನಿಗೆ ಸಂಬಂಧಪಟ್ಟ ಎಲ್ಲ ಥರದ ಐಟಮ್ಸು ಸಹ ಸಿಗುತ್ತೆ ಇಲ್ಲಿ, ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಬಟ್ ಏನು ತೊಗೊಂಡ್ರು ಇಲ್ಲಿ 139 ರುಪೀಸ್. ಅದಾದಮೇಲೆ ನಾನು ನೆಕ್ಸ್ಟು ಫೋಟೋ ಅಂಗಡಿಗೆ ಬಂದೆ, ದೇವ್ರ ಫೋಟೋಗಳು ತೊಗೊಳೋಕ್ಕೆ. ಸೊ ಒಂದೊಂದು ಫೋಟೋನು ಸಹ ತುಂಬ ಚೆನ್ನಾಗಿತ್ತು. ಸ್ಟೋನ್ ವರ್ಕ್ ಫೋಟೋಸು, ಲೈಟಿಂಗ್ ಫೋಟೋಸ್, ಇದೆಲ್ಲ ಸಹ ತುಂಬಾ ಇಷ್ಟ ಆಯಿತು ನನಗೆ. ತೋರಿಸ್ತಾ ಇರೋ ವೆಂಕಟೇಶ್ವರ ಸ್ವಾಮಿ ಫೋಟೋಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಪ್ರತಿಯೊಂದು ದೇವ್ರ ಫೋಟೋನು ಇತ್ತು. ನಾನು ಈ ಚಿಕ್ಕ ಸೈಜಲ್ಲಿರೋ ಫೋಟೋಸ್ ತೊಗೊಂಡೆ ಎರಡು. ಆ ಥರ ಸ್ಟೋನ್ ವರ್ಕ್ದಾಗಲಿ, ಲೈಟಿಂಗ್ಸ್ ಫೋಟೋ ಆಗಲಿ ಇರಬೇಕಂದ್ರೆ ದೇವ್ರ ಮನೆ ಇರಬೇಕಾಗುತ್ತೆ. ನಮ್ಮ ಮನೇಲಿ ಯಾವುದೇ ರೀತಿ ದೇವ್ರ ಮನೆ ಇಲ್ದಿರೋದ್ರಿಂದ, ಸೊ ನಾವು ಬಾಡಿಗೆ ಮನೆಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಚಿಕ್ಕದಾಗಿರೋ ಫೋಟೋ ತೊಗೊಂಡೆ. ಸೊ ನೋಡ್ಬೋದು ಎರಡು ಫೋಟೋನು ನನಗೆ ಇಷ್ಟ ಆಯಿತು. ಎಲ್ಲ ಫೋಟೋಸು ಆಲ್ಮೋಸ್ಟ್ ಇಷ್ಟನೇ ಆಯಿತು ನನಗೆ. ಖುಷಿ ಆಯಿತು ನನಗೆ ಈ ಪ್ಲೇಸಿಗೆ ಬಂದು. ಸೊ ಫ್ರೆಂಡ್ಸ್, ಈಗ ನಾವು ನಮ್ಮ ಹೊಸ ಬಾಡಿಗೆ ಮನೆಗೆ ಬಂದಿದ್ದೀವಿ. ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನಾವು ನಾಳೆ ಹಾಲು ಉಗಿಸ್ಬೇಕಾಗಿರೋದ್ರಿಂದ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ಮೇಲೆಲ್ಲ ನೀಟಾಗಿ ನಾನು ಧೂಳು ತೆಗೆದ್ಬಿಟ್ಟು ಗುಡಿಸ್ಕೊತಾ ಇದ್ದೀನಿ.
ಅದಾದಮೇಲೆ ನಾನು ನೀಟಾಗಿ ಮನೆ ಫುಲ್ಲು ತೊಳೆದಿದ್ದೀನಿ, ಪರ್ಕೆಯಲ್ಲಿ ನೀರು ಹಾಕ್ಬಿಟ್ಟು ಚೆಂದಾಗಿ ತೊಳೆದ್ಬಿಟ್ಟು ಫೈನಲಾಗಿ ನಾನು ಮತ್ತೆ ಮಾಪಲ್ಲಿ ಒರೆಸ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ಮನೆ ಕ್ಲೀನ್ ಆಯಿತು. ಈಗ ನಾನು ಬಕೆಟು, ಮಾಪು, ಪೊರ್ಕೆ, ಹಾಗೆ ಡಸ್ಟ್ಬಿನ್ ಇದನ್ನೆಲ್ಲ ತೊಗೊಂಬಂದೆ ಬಜಾರಲ್ಲಿ. ಡೋರು ಕಿಟಕಿಗಳನ್ನೆಲ್ಲ ಫಸ್ಟೇ ನಾನು ಒರೆಸ್ಕೊಂಡಿದ್ದೀನಿ ಎಲ್ಲದನ್ನು ಸಹ. ಹಾಗೆ ಹೊರಗಡೆ ನೀಟಾಗೆಲ್ಲ ತೊಳೆದಿದ್ದೀನಿ, ನೋಡ್ಬೋದು ಕಂಪ್ಲೀಟಾಗಿ ಮನೆ ಕ್ಲೀನಾಗಿದೆ. ಇದು ಹಾಲು. ಹಾಗೆ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಸಹ ಬಂದಿದ್ದರು. ಹಾಲಲ್ಲಿ ಫ್ಯಾನ್, ಹಾಗೆ ಲೈಟಿಂಗ್ಸ್, ಪ್ರತಿಯೊಂದು ಬಲ್ಬ್ಸ್ ಎಲ್ಲ ಅವರೇ ಹಾಕಿದ್ದಾರೆ, ನಾವೇನೇ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಪೋಸಿಟ್ಗೆ ಹೋದರೆ ಈ ರೀತಿ ಜೋಡಿಸ್ಕೊಳ್ಳೋಕ್ಕೋಸ್ಕರ ಸೆಲ್ಫ್ ಮಾಡಿದ್ದಾರೆ. ಮೇಲೆ ಒಂದು ಎಕ್ಸಿಟ್ ಫ್ಯಾನು ಸಹ ಕೊಟ್ಟಿದ್ದಾರೆ. ಈ ರೀತಿ ಒಂದು ವಿಂಡೋ ಇದೆ, ದೊಡ್ಡ ವಿಂಡೋ. ಸೊ ಫುಲ್ಲು ವೈಟ್ ಟೈಲ್ಸಲ್ಲಿ ಮಾಡಿದ್ದಾರೆ. ಹಾಗೆ ಕೌಂಟರ್ ಟಾಪ್ ತುಂಬಾ ಚಿಕ್ಕದಿದೆ, ಮೇಲೇನು ಸಹ ಆ ರೀತಿ ಜೋಡಿಸ್ಕೊಳಕ್ಕಿದೆ. ಸೊ ಸ್ಟೀಲ್ದು ಸಿಂಕ್ ಮಾಡಿದ್ದಾರೆ. ಕೌಂಟರ್ ಟಾಪ್ ತುಂಬ ಏನು ದೊಡ್ಡದಿಲ್ಲ, ಸೊ ಆದರೂ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಮೇಲೆಲ್ಲ ಗ್ರೈನೇಡ್ಸಲ್ಲಿ ಈ ರೀತಿ ಜೋಡಿಸ್ಕೊಳ್ಳಿಸ್ಕೋಸ್ಕರ ಮಾಡಿದ್ದಾರೆ ಸ್ಲ್ಯಾಬ್ಗಳು. ಸೊ ಅಲ್ಲಿಂದ ಈ ರೀತಿ ಬಂದರೆ ಇದು ಬೆಡ್ರೂಮ್. ಬೆಡ್ರೂಮ್ ಮೇಲೆಲ್ಲ ಎಷ್ಟು ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಕಬೋರ್ಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿಂದ ಬಂದರೆ ಈ ರೀತಿ ಒಂದು ದೊಡ್ಡದಾಗಿರೋದೊಂದು ಕಿಟಕಿ ಮಾಡಿದ್ದಾರೆ ವಿಂಡೋ. ಹಾಗೆ ನೋಡ್ಬೋದು ದೊಡ್ಡದಾಗೇ ಇದೆ ರೂಮು. ಕಬೋರ್ಡನ್ನು ಸಹ ತೋರಿಸ್ತೀನಿ ನಾನು ನಿಮಗೆ. ಕಬೋರ್ಡ್ ಈ ರೀತಿ ಇದೆ. ಮೇಲೆ ಹ್ಯಾಂಗರ್ ಹಾಕ್ಲಿಕ್ಕೆಲ್ಲ ಏನು ಕೊಟ್ಟಿಲ್ಲ, ಜಸ್ಟ್ ಈ ರೀತಿ ಬಾಕ್ಸ್ ಟೈಪ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಎರಡು ಡ್ರಾ ಇದೆ ಸ್ಟೋರೇಜ್ಗೋಸ್ಕರ. ಸೊ ರೂಮ್ ಆದಮೇಲೆ ನಾನೀಗ ನಿಮಗೆ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಸೊ ಬಾತ್ರೂಮ್ ಸಹ ದೊಡ್ಡದಾಗಿದೆ. ಒಳಗಡೆನೇ ಒಂದು ವಾಶ್ ಬೇಸನ್ ಥರ ಕೊಟ್ಟಿದ್ದಾರೆ. ಸೊ ಮೇಲೆ ಎಷ್ಟು ಥಿಂಗ್ಸ್ ಬೇಕಾದರೂ ಹಾಕೋಬೋದು ಸ್ಟೋರೇಜ್ನ, ಅಷ್ಟು ದೊಡ್ಡದಾಗಿದೆ. ಇದು ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಸಪ್ರೇಟ್ ಟಾಯ್ಲೆಟು, ಸಪ್ರೇಟು ಬಾತ್ರೂಮ್ ಇದೆ ಇದು. ಸೊ ಇದೊಂದು ತುಂಬ ಅನುಕೂಲ ಆಗುತ್ತೆ ಈ ರೀತಿ ಇರೋದ್ರಿಂದ. ಒಟ್ಟಿಗೆ ಇದ್ದರೆ ಅದು ಅಷ್ಟು ಸರಿಯಾಗಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಓವರಾಲ್ ನಮ್ಮ ಮನೆ ಹೇಗಿದೆ, ಮನೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಬಟ್ ಇದು ಥರ್ಡ್ ಫ್ಲೋರಲ್ಲಿದೆ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಥಿಂಗ್ಸ್ ಎಲ್ಲ ತೆಗೆದಿಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಈಗ ನಾವು ನಾಳೆ ಮನೆಗೆ ಬರ್ತಾ ಇದ್ವಿ. ಸೊ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಫೇಸ್ ಎಲ್ಲ ನೋಡ್ಬೋದು ಫುಲ್ ಟಯರ್ಡ್ ಆಗಿದೆ. ಗಂಟೆ ಬಂದ್ಬಿಟ್ಟು 9:35 ಆಯಿತು. ಸೊ ಈಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಇನ್ನೂ ಸಹ ಬೆಳಗ್ಗೆಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು. ಬೆಳಗ್ಗೆನೇ ಆಲೋಚಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 8 ಗಂಟೆ ಮೇಲೆ ಅಂತ ಹೇಳಿದರೆ ಮನೆಯ ಒಳಗಡೆ
ಅಷ್ಟರಲ್ಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ತೊಗೊಂಡು ಬೆಳಗ್ಗೆ ಬೇಗ ಬರಬೇಕು ಅಂದ್ಕೊಂಡಿದ್ದೀನಿ. ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಬೇರೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಮನೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇನ್ನು ಮುಂದೆ ಈ ಮನೆಯಲ್ಲಿ ವ್ಲಾಗ್ಗಳು ಕಂಟಿನ್ಯೂ ಆಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗ ನೋಡ್ತಾ ಇರೋದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.